ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳೋದಾದರೆ, ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕಾಗಿ ಅಥವಾ ರೇಷನ್ ಕಾರ್ಡ್ ಕರೆಕ್ಷನ್ ಅಂದರೆ ತಿದ್ದುಪಡಿ ಮಾಡುವುದಕ್ಕೆ ಸದ್ಯದಲ್ಲೇ ಸರ್ವರು ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ. ಯಾವ ದಿನದಿಂದ ಯಾವ ದಿನದಿರುವಾಗೆ ಸರ್ವರು ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದ್ರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗಿನಿಂದ ಶುರುವಾಗಲಿದೆ ಅಂತೇಳಿ ತಿಳಿಸ್ಕೊಡ್ತೀನಿ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ, ಕಳೆದ 2 ತಿಂಗಳಿಂದ ರೇಷನ್ ಕಾರ್ಡ್ ಸರ್ವರು ಬಿಟ್ಟಿರಲಿಲ್ಲ ಸ್ನೇಹಿತರೆ. ಯಾಕಪ್ಪ ಅಂತೇಳಿದರೆ ಎಲೆಕ್ಷನ್ ಇರೋದ್ರಿಂದ ಸರ್ವರು ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ಈಗ ಯಾವಾಗ ಬಿಡ್ತಾರೆ ಅಂತೇಳಿದಾದರೆ, ಜೂನ್ 4ನೇ ತಾರೀಕಿಗೆ ಎಲೆಕ್ಷನ್ನ ರಿಸಲ್ಟ್ ಇರುತ್ತೆ ಸ್ನೇಹಿತರೆ. ಸೊ ಆ ರಿಸಲ್ಟ್ ನಂತರ ಮೊದಲನೇ ವಾರದಲ್ಲಿ ರೇಷನ್ ಕಾರ್ಡ್ ಸರ್ವರು ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ. ಅಂದರೆ ಪರ್ಟಿಕ್ಯುಲರಾಗಿ ನಾನು ಹೇಳೋಕ್ಕೆ ಬರೋದಿಲ್ಲ, ಇಂಥ ದಿನವೇ ಬಿಡ್ತಾರೆ ಅಂತೇಳ್ಬಿಟ್ಟು. ಒಂದು ವೇಳೆ ನಮಗೆ ಲೀಸ್ಟ್ ಬಂತಂತಂದಾಗ ನಾನು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಲ್ಲಪ್ಪ ಅಂತೇಳಿದ್ರೆ ನಾನು ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ಸ್ನೇಹಿತರೆ, ಅದರಲ್ಲಿ ನಾನು ಮೆಸೇಜ್ನ ಮಾಡ್ತೀನಿ ಸ್ನೇಹಿತರೆ, ಇಂಥ ಜಿಲ್ಲೆಗೆ ಇಂಥ ಸಮಯದಲ್ಲಿ ತಿದ್ದುಪಡಿ ಮಾಡೋದಕ್ಕಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಈ ಒಂದು ಗ್ರೂಪಿಗೆ ಸೇರಲಿಕ್ಕೆ ಇಷ್ಟಪಟ್ಟರೆ, ಸೊ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ಡೈರೆಕ್ಟ್ ಇನ್ವೈಟ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಿದ್ದೇನೆ ಸ್ನೇಹಿತರೆ. ಸೊ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.